ಇನ್ನು ಧಾರವಾಡದಲ್ಲೂ ಕೂಡ ಮಹಾಮಳೆ. ಮಹಾಮಳೆಗೆ ಮನೆಗಳು ನೆಲಕಚ್ಚಿದ್ದಾವೆ. ಮಳೆಗೆ ಜಿಲ್ಲೆಯಾದ್ಯಂತ 10ಕ್ಕೂ ಹೆಚ್ಚು ಮನೆಗಳು ನೆಲಸಮವಾಗಿದ್ದಾವೆ. ಮಹಾಮಳೆಗೆ ಗ್ರಾಮೀಣ ಭಾಗದ ಜನ ತತ್ತರಿಸಿ ಹೋಗಿದ್ದಾರೆ. ಜಿಲ್ಲೆಯಾದ್ಯಂತ ಕಳೆದ 3 ದಿನಗಳಿಂದ ಸುರಿಯುತ್ತಿರುವ ಸತತ ಮಳೆಗೆ ಈಗಾಗಲೇ ಧಾರವಾಡ ಜಿಲ್ಲೆಯಾದ್ಯಂತ 10 ಮನೆಗಳು ನೆಲಸಮ ಕಚ್ಚಿರುವಂಥದ್ದು, ಅದರಲ್ಲೂ ಕೂಡ ಧಾರವಾಡ ತಾಲೂಕಿನ ಮನಗುಂಡಿ ಗ್ರಾಮದಲ್ಲಿ 2 ಮನೆಗಳು ಬಿದ್ದಿರುವಂಥದ್ದು ಈಗ ನಾವು ನಮ್ಮ ಎಡಭಾಗದಲ್ಲಿ ತೋರಿಸಿದ್ವಿ. ಇದು ಮನಗುಂಡಿ ಗ್ರಾಮದಲ್ಲಿರ್ತಕ್ಕ ನಿವಾಸಿಗಳು ಧವಲ್ ಸಾಬ್ ಅನ್ನುವಂಥವರ ಮನೆ. ಈಗಾಗಲೇ ಇದು ಹಳೆ ಮನೆ ಆಗಿರುವ ಹಿನ್ನೆಲೆಯಲ್ಲಿ ಕೂಡ ಇದು ಬಿದ್ದಿರುವಂಥದ್ದು, ಸತತ 4 ದಿನಗಳಿಂದ ಸುರಿದ ಮಳೆಗೆ ನೆನೆದು ಈ ರೀತಿ ಬಿದ್ದಿರುವಂಥದ್ದು. ಇನ್ನು ಉಳಿದಂತಹ ಭಾಗಶಃ ಮನೆ ಇದೆ, ಯಾವಾಗ ಬೀಳುತ್ತೋ ಅನ್ನೋ ಭಯದಲ್ಲಿ ಕೂಡ ಇವರು ಇರುವಂಥದ್ದು ನಾವು ದೃಶ್ಯಗಳಲ್ಲಿ ತೋರಿಸಿದ್ವಿ. ಸದ್ಯಕ್ಕೆ ಯಾವ ರೀತಿ ಬಿದ್ದಿರುವಂಥದ್ದು, ಇಲ್ಲಿ ಇವರಿಗೆ ಈ ಸರ್ಕಾರ ಏನೆಲ್ಲ ಏನು ಪರಿಹಾರ ಕೊಡಬೇಕಾಗಿತ್ತು ಆ ಪರಿಹಾರನ ಸೂಕ್ತವಾಗಿ ಕೊಡಬೇಕು. ಯಾಕಂತಂದರೆ ಕೇವಲ ಒಂದು 4ನೇ ಭಾಗ ಬಿದ್ದಿದೆ ಅಂಥೇಳಿ ಅವರಿಗೆ 25,000 ಆಗಲಿ 50,000 ಆಗಲಿ ಬಿಡುಗಡೆ ಮಾಡಿದರೆ ಇದು ಯಾವುದಕ್ಕೂ ಕೂಡ ಸಾಲಲ್ಲ. ನಾವು ದೃಶ್ಯಗಳಲ್ಲಿ ತೋರಿಸಿದ್ದೇವೆ, ಇದು ಹಳೆ ಮನೆ, ಸುಮಾರು 100-120 ವರ್ಷಗಳಿಂದ ವಾಸಿಸಿರ್ತಕ್ಕಂತಹ ಮನೆಗಳು. ಗ್ರಾಮೀಣ ಭಾಗದಲ್ಲಿ ಭಾಗಶಃ ಎಲ್ಲ ಮನೆಗಳು ಇದೇ ರೀತಿ ಇರುತ್ತವೆ. ಇಲ್ಲಿ ಸದ್ಯಕ್ಕೆ ಈ ಗ್ರಾಮದಲ್ಲಿ 2 ಮನೆಗಳು ಬಿದ್ದಿರುವಂಥದ್ದು, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮನೆಗಳು ಬೀಳುವ ಹಂತದಲ್ಲಿ ಇದೆ. ಯಾಕಂದರೆ ಮಳೆನೂ ಕೂಡ ಕಡಿಮೆ ಆಗ್ತಾಯಿಲ್ಲ. ಜೊತೆಗೆ ಇಲ್ಲಿ ನಾವು ಅವರೊಂದು ಯಾವ ರೀತಿ ವಾಸ ಮಾಡ್ತಿದ್ದಾರೆ ಅನ್ನೋದನ್ನು ತೋರಿಸೋಣ. ಈ ರೀತಿ ಒಂದು ತಾಳ್ಪಲನ್ನು ಕಟ್ಟಿಕೊಂಡು ವಾಸ ಮಾಡ್ತಾ ಇದ್ದಾರೆ. ಇವರಿಗೆ ಈ ಅಜ್ಜಿ ಇದ್ದಾರೆ, ಇವರಿಗೆ ಮತ್ತು ಕಿವಿ ಅಷ್ಟೊಂದು ಸರಿಯಾಗಿ ಕೇಳಲ್ಲ, ಆದರೂ ಕೂಡ ಇವರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ ಒಳಗಡೆ ಈ ರೀತಿ ಮನೆಗಳು ನೆನೆದು ಈ ರೀತಿ ಸೋರ್ತಾ ಇದ್ದಾವೆ, ಆದರೂ ಕೂಡ ಇವರು ಈ ರೀತಿ ಕಟ್ಕೊಂಡು ಇಲ್ಲಿ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಸರ್ಕಾರ ಆಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಈ ಮನೆಗಳಿಗೆ ಕೂಡಲೇ 5 ಲಕ್ಷ ರೂಪಾಯಿ ಪರಿಹಾರನ ಮಾಡಬೇಕು. ಯಾಕಂತಂದರೆ ಭಾಗಶಃ ಏನು 2019 ಮತ್ತು 20 ಸಾಲಿನಲ್ಲಿ ಬಿಡುಗಡೆ ಆದಂಥ ಹಣದನ್ನು ರೀತಿ ಡಿಲೇ ಆಗಬಾರ್ದು ಅನ್ನೋದು ಕೂಡ ಇಲ್ಲಿ ಸ್ಥಳೀಯರು ಒತ್ತಾಯ ಆಗಿತ್ತು. ಇಲ್ಲಿ ಧವಲ್ ಸಾಬ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ, ಅವರು ಏನು ಹೇಳ್ತಾರೆ ಅಂಥೇಳಿ. ಯಾಕಂತಂದರೆ ಈ ಒಂದು ಗ್ರಾಮದಲ್ಲಿ ಮನೆ ಬಿದ್ದಿರುವ ಹಿನ್ನೆಲೆಯಲ್ಲಿ ಕೂಡ ಅವ್ರನ್ನ ಮಾಲೀಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಇದು ಯಾವಾಗ ಬಿದ್ದೈತೆ ರೀ ಮನೆ ನಿಮ್ಮದು? 2 ಸಾವಿರ ಬಿದ್ದಿರಿ ಮಳೆ, 4 ಸಾವಿರ ಮಳೆ ಐತ್ರಿ, ನೀರಾಗ ನಿಂತ ನೋಡಿರಿ, ಮನೆ ಬೀಳೋರಾಗೈತೆ ರೀ, ಏನಾದ್ರು ಮನೆ ಬೀಳೋರಾಗೈತೆ. ಹಳ್ಳಿ ಮನೆ 23 ವರ್ಷದ ಮನೆ. ಮತ್ತೀಗ ವಾಸ ಮಾಡಕ್ಕೆ ಎಲ್ಲಿದ್ರಿ ನೀವು? ಅದು ಹಿಂದೆ ಇದಾಗದ ಜೋಪಿ ಕಡೋಣ, ಜೋಪಿಟಿ ಬಲ್ಲಿನ ಜೋಪಿಟಿ ಹಿಂದೆ ತಗಾಕೊಂಡು ಸಾಲ ನಮ್ಮ ಪುಟ್ಟಗಟ್ಟು ಹಾಕೊಂಡ್ರಿ ನಾವು ಅಲ್ಲಿ. ಈಗ ನಾನು ಮಳೆ ಹೆಚ್ಚಿ ಬಿಡ, ಹಗಲಿಲ್ಲ ಅದು ಕೂಡಿ ಮಳೆ ಆಗತ್ತೆ. ಯಾರು ಬಂದಿದ್ರ ಅಧಿಕಾರಿಗಳು ಬಂದಿನಾದ್ರೂ ಕೇಳಿದ್ರ? ಇಲ್ಲಿ ಯಾರು ಬಂದಿದ್ರು? ಹಾಂ, ತಲಾಟೆಯವ್ರು ಬಂದಿದ್ರು, ತಲಾಟೆ ಬಂದು ಕೇಳಿದ್ದಾರೆ. ತಲಾಟೆಯವ್ರು ಬಂದ್ರೆ ಕೇಳಿದ್ರು, ಯಾರ ಹೇಳಿದ್ರು ಹಿಂಗೆ ಹಿಂಗೆ ಅಂತೇಳಿ ಮಳೆ ಭಾಳ ಆಗಿ ಈಗ ಇಷ್ಟು ನಿಮ್ದು ಸ್ವಲ್ಪ 4ನೇ ಭಾಗ ಬಿದ್ದೈತೆ ಮನೆ, ಆದರೆ ಪೂರ್ತಿ ಬಿದ್ದರೆ 5 ಲಕ್ಷ ಕೊಡ್ತೇವೆ ಅಂತಾರೆ. 4ನೇ ಭಾಗ ಬಿದ್ದರೆ 50,000 ಅಂತಾರೆ. ನಿಮಗೆ ಯಾವ್ದು 50,000 ಬೇಕು? 5 ಲಕ್ಷ ಬೇಕು? ಯಾಕಂದ್ರೆ ಇನ್ನೂ ಬೀಳು ಇದ್ರಾಗ ಐತೆ, ನಿಮ್ಮ ಮನೆ ಬೀಳು ಹಂತದಾಗ ಐತೆ. ಬೀಳು ಹಂತದಾಗ ಐತೆ, 5 ಲಕ್ಷದ ಬಿಡುಗಡೆ ಮಾಡಿ. ಬಿಡುಗಡೆ ಮಾಡಿ, ಬೀಳು ಹಂತದಾಗ ಐತೆ, 5 ಲಕ್ಷ ಬಿಡುಗಡೆ ಆದರೆ ಹಂಗತ್ತೆ. ಹ್ಞೂ, ಸೊ ಇವಿಷ್ಟು ಸಂತ್ರಸ್ತರು ಹೇಳ್ತಿರುವಂಥದ್ದು. ಕೇವಲ ನಮ್ಮ ಮನೆ ಭಾಗ 4ನೇ ಭಾಗದಷ್ಟು ಬಿದ್ದಿದೆ, ನಮಗೆ 50,000 ರೂಪಾಯಿ ಪರಿಹಾರ ಬಿಡುಗಡೆ ಮಾಡಿದರೆ ಸಾಲದು, ಸರ್ಕಾರ ಇನ್ನೂ ನಮ್ಮ ಮನೆ ಬೀಳುವ ಹಂತದಲ್ಲಿದೆ, ನಮಗೆ 5 ಲಕ್ಷದ ಪರಿಹಾರನ ಕೊಡಬೇಕಂತ ಕೂಡ ಧಾವಲ್ ಸಾಬ್ ಅವರು ಕೇಳ್ಕೊಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾ ನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.